ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೊನ್ನೆ ಒಂದು ಕಾಲೇಜಿನ ಸಮಾರಂಭದಲ್ಲಿ ರೈತರ ಪರವಾಗಿ ಮಾತನಾಡಿದ್ದು, ರೈತರಿಗೆ ಬೆಂಬಲ ಬೆಲೆ ಬೇಕು ಅಂತ ಕೇಳಿದ್ದು. ಈ ಸಂದರ್ಭದಲ್ಲಿ ಇದೀಗ ಮಾನ್ಯ ರೈತ ಮುಖಂಡರ ಕೋಡಿಹಳ್ಳಿ ಚಂದ್ರಶೇಖರ್ ಕೂಡ ದರ್ಶನ್ ಕಿವಿ ಹಿಂಡಿದ್ದಾರೆ. ಅವರಿಗೆ ಹಲವಾರು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಇದಿಷ್ಟು ಕೂಡ ರೈತ ಮುಖಂಡರಾದ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ದರ್ಶನ್ಗೆ ಹೇಳ್ತಿದ್ದಾರೆ, ಸಾಲ ಮನ್ನಾ ಬೇಡ ಅಂತೀಯಲ್ಲಪ್ಪ ದರ್ಶನ್, ರೈತರ ಸಂಕಷ್ಟ ನಿಂಗೆ ಗೊತ್ತಿದೆಯಾ ದರ್ಶನ್, ನೀನು ಸಿನಿಮಾದಲ್ಲಿ ಅರ್ಧ ಸಂಬಳ ತಗೊಂಡು ಕೆಲಸ ಮಾಡ್ತೀಯ, ನೀನು ಕಷ್ಟಪಟ್ಟು ಮೇಲೆ ಬಂದವನು ತಾನೇ, ಬೇರೆಯವರ ಪರಿಶ್ರಮಕ್ಕೂ ಬೆಲೆ ಕೊಡಪ್ಪ. ರೈತರ ಕಷ್ಟದ ಬಗ್ಗೆ ನಟ ದರ್ಶನ್ಗೆ ರೈತರ ವಿಚಾರದಲ್ಲಿ ತಿಳುವಳಿಕೆ ಕೊರತೆ ಇದೆ, ಅದನ್ನು ತಿಳ್ಕೊಂಡು ಆಮೇಲೆ ನನ್ನ ಹತ್ರ ಮಾತಾಡಿ. ದರ್ಶನ್, ನೀನು ಇನ್ನೂ ಚಿಕ್ಕವನು, ತಿಳಿದುಕೊಳ್ಳಬೇಕಾದ್ರೆ ತುಂಬ ಇದೆ. ಕೋಡಿಹಳ್ಳಿ ಹೇಳಿದಂತೆ ಅರ್ಧ ಸಂಬಳ ತಗೊಂಡು ಕೆಲಸ ಮಾಡ್ತಾರ ನಟ ದರ್ಶನ್ ಅನ್ನೋದೀಗ ಎಲ್ಲ ಕಡೆ ಚರ್ಚಿತವಾದಂಥ ವಿಚಾರ. ಇದೀಗ ನೀವು ನೋಡ್ತಿರುವಂಥ ಡೆವಲಪ್ಮೆಂಟ್ಸ್, ಹಾಗಾದರೆ ಅವರಿಬ್ಬರು ಏನು ಮಾತಾಡಿದ್ರು ಬನ್ನಿ ನೋಡೋಣ. ಒಬ್ಬ ರೈತ ಇದ್ದೀನಿ, ರೈತನಿಗೆ ಅಷ್ಟು ಖುಷಿ ಬಂದದ್ದು ಹಾಗೇನೆ. ಇವತ್ತು ನೀವೆಲ್ಲ ಇಷ್ಟೋ ನೆಮ್ಮದಿ ಆಗಿ ಕೂತಿದ್ದೀರ ಅಂತಂದ್ರೆ ಬಾರ್ಡರ್ ನೀವು ಎಲ್ಲ ನಮ್ಮ ಸೈನಿಕರು ಎಲ್ಲ ಅವ್ರು ಮಿಸ್ ಮಾಡಿ ಈಗ ಅದೇ ಹೇಳ್ತಾ ಇದ್ರು ಎಲ್ಲ ಕಡೆ ಸಾಲ ಮನ್ನಾ ಅದು ಅಂತ. ನಾನು ಕೆಲವು ಕಡೆ ಏನಾರ ಹಾಕ್ಬೇಡ ಅವ್ರು ಬೇಡ ಅಂತ ಬಿಟ್ಟೆ. ಸಾಲ ಮನ್ನಾ ಮಾಡೋದು ಬೇಡ, ರೈತರು ಬೆಳೆದಿದ್ದಕ್ಕೆ ನೈವತ್ ಬೆಲೆ ಸಿಕ್ಬಿಟ್ರೆ ಅವ್ರೇ ಸರ್ಕಾರಿ. ರೈತರ ಪರಿಸ್ಥಿತಿ ಏನಿದೆ, ಅವನು ವಿಷ ಕುಡಿತಾದಾನೆ, ಅದಕ್ಕೆ ಕಾರಣ ಏನು, ಅವನು ಹೊಲ ಗದ್ದೆಗಳಿಗೆ ಹೋಗಿ ನೇಣು ಬಿಗಿದುಕೊಂಡು ಜೀವ ಬೀಳ್ತಾ ಇದ್ದಾನೆ, ಅದಕ್ಕೆ ಕಾರಣ ಏನು, ಇದೇನಾದರೂ ಗೊತ್ತಾ ದರ್ಶನ್ಗೆ? ಸಾಯೋರ ಕಷ್ಟ, ಜೀವ ಬಿಡೋರ ಕಷ್ಟ, ಅದು ಅರಿವಿಲ್ಲದೆ ಮಾತನ್ನು ಮಾತಾಡ್ತಾ ಇದ್ದಾರೆ. ನೋಡಿ, ಬೆಂಬಲ ಬೆಲೆ ಅಂತೇಳಿ ಕರೆಯೋದೇ ಮೂರ್ಖತನ. ಯಾಕೆ ಬೆಂಬಲ ಬೆಲೆ ಕೊಡಬೇಕು? ಯೋಗ್ಯ ಬೆಲೆ ಕೊಡಬೇಕಂತ ನಾವು ಹೇಳೋದು. ಇದನ್ನು ಯಾವಾಗಲೂ ಮೋಸಗಾರರು ತಂತ್ರಗಾರರು ಬಳಸ್ತಕ್ಕಂಥ ಪದ. ದರ್ಶನ್ಗೆ ಹೇಳುವಂಥ ಮಾತು, ನಾನು ಅರ್ಧ ಪೇಮೆಂಟ್ ತಗೊಂತೀನಿ ಅಂತ ಹೇಳಪ್ಪ ನೋಡೋಣ ಸಿನಿಮಾದಲ್ಲಿ. ನೀನು ಆವಾಗ ಭಾಳ ಐಷಾರಾಮಿ ಕಾರಲ್ಲಿ ಓಡಾಡೋಕ್ಕಾಗತ್ತೆ ನೋಡೋಣ. ಅಂದರೆ ನಿನ್ನ ಯೋಗ್ಯತೆಗೆ ತಕ್ಕನಾಗಿ ನೀನು ಗೌರವವನ್ನು ಸ್ವೀಕಾರ ಮಾಡ್ತೀಯ ತಾನೆ. ಹಾಗೆಯೇ ರೈತನ ಶ್ರಮಕ್ಕೆ ಯೋಗ್ಯವಾದ ಗೌರವದ ಬೆಲೆ ಬರಬೇಕು. ಆಗ ನಿಮ್ಮ ಸಾಲ ಮನ್ನಾ ಯಾವನ್ನು ಕೇಳ್ತಾನೆ? ಇದು ದರ್ಶನ್ ಅಂತವರು ತಿಳಿದು ಮಾತಾಡಬೇಕಂತೇಳಿ ನಾನು ದರ್ಶನ್ಗೆ ತಿಳುವಳಿಕೆ ಹೇಳ್ತೀನಿ. ಯಾಕಂದರೆ ಚಿಕ್ಕ ವಯಸ್ಸಿನವರು, ಅವರು ನಾಳೆ ತಿಳಿದು ಎತ್ತರಕ್ಕೆ ಮಾತಾಡುವ ಜವಾಬ್ದಾರಿ ಜಾಸ್ತಿ ಇದೆ. ಆ ಕಾರಣಕ್ಕೆ ಈ ತಿಳುವಳಿಕೆ ಹೇಳ್ತೀನಿ. ಈ ಮಾತಿನ ಕೇಳಿಸ್ಕೊಂಡ್ಮೇಲೆ ನಮ್ಮ ಜೊತೆ ನೇರವಾಗಿ ರೈತ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಮಸ್ಕಾರ ಸರ್. ಎಲ್ಲರಿಗೂ ಬೇಕಾದದ್ದು ಯಾವಾಗಲೂ ಕೂಡ ರೈತ ಹಿತವನ್ನು ಕಾಪಾಡಬೇಕು ಅನ್ನೋದು ನಿಮ್ಮ ಹೋರಾಟವೂ ಇಷ್ಟು ದಶಕಗಳಿಂದ ಹಾಗೆ ಇದೆ. ದರ್ಶನ್ ಅವರು ಮಾತನಾಡ್ತಿರ್ಬೇಕಾದ್ರೆ ರೈತರ ಪರವಾಗಿಯೇ ಬೆಂಬಲ ಬೆಲೆ ಅನ್ನುವ ಮಾತನ್ನು ಹೇಳಿದ್ದಾರೆ. ನೀವು ಕೂಡ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂದರೆ FRP ಏನಾಗಲೇ ಕರೆದ್ರೆ ನೀವು ಯೋಗ್ಯ ಬೆಲೆ ಬೇಕು ಅಂತ, ನಿಮ್ಮ ಅರ್ಥದಲ್ಲಿ ವಾಸ್ತವ ಸ್ಥಿತಿಗಿಂತ ದರ್ಶನ್ ಬೇರೆ ಅರ್ಥೈಸ್ಕೊಂಡು ಮಾತಾಡ್ತಿದ್ದಾರೆ ಅಂತಾನ? ದರ್ಶನು ಯಾವ ಸಂದರ್ಭಕ್ಕೆ ಯಾವ ವಿಷಯ ಮಾತಾಡಕ್ಕೆ ಹೋಗಿ ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಆದರೆ ರಾಜ್ಯದಲ್ಲಿ ಕಳೆದ 4-5 ವರ್ಷ ಬರಗಾಲ ಮುಂದುವರೆದಿದೆ. ಕರೆಕ್ಟ್. ರೈತರ ಬೆಳೆ ನಷ್ಟ ಆಗಿದೆ. ಈ ಸಂದರ್ಭದಲ್ಲಿ ರೈತರನ್ನ ಉಳಿಸ್ಲಿಕ್ಕೆ ಸರ್ಕಾರ ಮುಂದಾಗಬೇಕು ಅನ್ನೋದು ನಮ್ದು ಒತ್ತಾಯ ಇದೆ. ಸಾಯ್ತಾ ಇರುವಂತ ರೈತನ್ನ ಜೀವ ರಕ್ಷಣೆ ಮಾಡಲಿಕ್ಕೆ ಅವನಿಗೆ ಸಹಾಯ ಹಸ್ತ ನೀಡಿ ಅವನ ಸಾಲ ಮನ್ನಾ ಅಂತೇಳಿ ಘೋಷಣೆ ಮಾಡಿ ಅವನಿಗೆ ಯೋಗ್ಯವಾದ ಬೆಲೆಯನ್ನ ಕೊಡ್ರಿ. ದೇಶದ ಉತ್ಪಾದನೆಗೂ ಹೆಚ್ಚಾಗತ್ತೆ, ರೈತನ ಶ್ರಮಕ್ಕೂ ಯೋಗ್ಯ ಬೆಲೆ ಸಿಕ್ಕತ್ತೆ. ಇದು ನಾನು ದರ್ಶನ್ಗೆ ಹೇಳ್ತಕ್ಕಂತ ಮಾತು. ಇದನ್ನು ಅರ್ಥ ಮಾಡಿಕೊಂಡು ನೀವು ಮಾತಾಡಬೇಕಾದ ಜವಾಬ್ದಾರಿಯಪ್ಪ ಅಂತೇಳಿ. ಅವ್ರು ಕೇಳಿದ್ರಲ್ಲೇನು ದೊಡ್ಡ ತಪ್ಪಿಲ್ಲ, ಆದರೆ ಇದು ಹಲವಾರು ವರ್ಷಗಳಿಂದ ಹೋರಾಟ ಏನು ನಡೀತಾ ಇದೆ, ನಿಮಗೂ ಕನ್ಸರ್ನ್ ಇದೆ, ಅವ್ರಿಗೂ ಕನ್ಸರ್ನ್ ಇದೆ, ಮಾಡಬೇಕಾದಂಥ ಸರ್ಕಾರಗಳು ಮಾತ್ರ ಇವತ್ತವರೆಗೂ ಮಾಡಿಲ್ಲ, ಆ ಹೋರಾಟ ಮುಂದುವರಿತಾನೆ ಇದೆ. ಬಟ್ ರೈತರ ಹಿತ ಕಾಪಾಡೋರು ಎಲ್ಲಿದ್ದಾರೆ ಹಾಗಿದ್ರೆ? ನೋಡಿ, ರೈತರ ಹಿತವನ್ನು ಕಾಪಾಡಲಿಕ್ಕೆ ಸ್ವಲ್ಪ ಇಚ್ಛಾಶಕ್ತಿ ಇರತಕ್ಕಂಥ ಸರ್ಕಾರಗಳು ಬೇಕು. ಆ ದಿಕ್ಕಲ್ಲಿ ಕೇವಲ ರಾಜಕೀಯ ಲಾಭಗಳಿಗೋಸ್ಕರ, ಓಟಿನ ಪಡೀಲಿಕ್ಕೋಸ್ಕರ ಒಂದು ಜಾಣತನದ ರಾಜಕೀಯ ಪಕ್ಷಗಳ ತಂತ್ರ ಆಗಬಾರದು. ತಮಗೂ ಕೂಡ ಇಚ್ಛಾಶಕ್ತಿ ಇಟ್ಟುಕೊಂಡು
ರೈತರನ್ನು ಉಳಿಸೋ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ಯಾಕಂದರೆ ದೊಡ್ಡ ಸಮುದಾಯ ಇದು. ಈ ದೊಡ್ಡ ಸಮುದಾಯದಲ್ಲಿ ದೇಶದ ಬಹಳ ಸಮಗ್ರವಾದಂಥ ಬೆಳವಣಿಗೆಗೆ ಕೃಷಿ ಕ್ಷೇತ್ರ ಕೂಡ ಒಂದು ಬಹಳ ಮುಖ್ಯವಾದ ಭಾಗ. ಸರ್, ಪ್ರತಿ ಸರ್ಕಾರ ದೇಶದ ಎಲ್ಲ ಕೈಗಾರಿಕೆಗಳಲ್ಲಿ 75 ಭಾಗ ಕಚ್ಚಾ ವಸ್ತು. ಈ ಹೋರಾಟಗಳನ್ನ ನಾವು ನೀವು ನೋಡ್ತಾನೆ ಬರ್ತಿದೀವಿ ಸರ್. ಕಬ್ಬು ಬೆಳಿಬೇಕಾದ್ರೆ ಹೋರಾಟ ಮಾಡ್ತಾರೆ, ಎಲ್ಲದಕ್ಕೂ ಕೂಡ ಹೋರಾಟ ನಡೀತಾನೆ ಇರುತ್ತೆ. ಬೆಂಬಲ ಬೆಲೆ ಅಂತ ಅಥವಾ ಆ ಫ್ಯಾಕ್ಟ್ರಿಯ ಓನರ್ಗಳ ಒತ್ತಾಯಕ್ಕೂ ಒಂದು ಫಿಕ್ಸ್ ಮಾಡ್ತಾರೆ. ಆದರೆ ನೀವು ಇಲ್ಲ, ಎಫ್ ಆರ್ ಪಿ ಫಿಕ್ಸ್ ಮಾಡಿ ಅಲ್ಲಿಂದ ಶುರು ಮಾಡಿ ಅಂತ ನೀವು ಒತ್ತಾಯ ಮಾಡ್ತೀರಾ. ಇಚ್ಛಾಶಕ್ತಿ ಬಗ್ಗೆ ಮಾತಾಡ್ತಿದ್ದೀವಿ, ಸಾಲ ಮನ್ನಾ ಅಂತ ಅನೌನ್ಸ್ ಮಾಡ್ತಾರೆ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡೋದಿಲ್ಲ. ರೈತ ಬರೀ ಕ್ವಶನ್ ಮಾರ್ಕಲ್ಲೇ ಬದುಕೋ ಹಾಗಾಗೋಗಿದೆಯಲ್ಲ ಸರ್, ಎಲ್ಲಿ ಪೊಲೀಸ್ ಸ್ಟಾಪ್ ಇದಕ್ಕೆ? ಇದಕ್ಕೆ ಪುಲ್ ಸ್ಟಾಪ್ ಅಂದರೆ ರೈತರು ಜಾಗೃತರಾಗಬೇಕು. ಏನು ಈ ರಾಜಕೀಯ ಪಕ್ಷಗಳು ಮಾಡ್ತವೆ, ಕುತಂತ್ರ ಮತ್ತು ತಂತ್ರ ಮೋಸ. ಈ ಪಕ್ಷಗಳಿಗೆ ಕಪಾಳ ಕೊಡೋದು, ತಾವೇ ಅಧಿಕಾರಕ್ಕೆ ಬರ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಇದಕ್ಕೆ ಪೂರ್ಣ ವಿರಾಮ ಸಿಕ್ಕುತ್ತೆ. ಸರ್, ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಕಮಿಷನ್ ಅವರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೇಳ್ಬಿಟ್ಟಿರ್ತಾರೆ ಎಫ್ ಆರ್ ಪಿ ಫಿಕ್ಸ್ ಮಾಡೋದು ಅಥವಾ ಸ್ಟೇಕ್ ಹೋಲ್ಡರ್ಸ್ನ ಕೇಳ್ಬಿಟ್ಟು, ಅವಾಗ ಏನು ಮಾಡ್ತಿರ್ತಾರೆ ಸರ್ ಸರ್ಕಾರದವರು? ನೋಡಿ, ಎಫ್ ಆರ್ ಪಿ ಅನ್ನ ಫಿಕ್ಸ್ ಮಾಡಲಿಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಏನಿದೆ ಅದು ಒಂದು ಆಯೋಗವನ್ನ ರಚನೆ ಮಾಡಿದೆ. ಹೌದು, ಅವರು ಬರೀ ರೆಕಮೆಂಡೆಡ್ ಕಮಿಟಿ ಅಷ್ಟೇ, ಅವ್ರು ರೆಕಮೆಂಡ್ ಮಾಡ್ತಾರೆ. ಆದ್ರೆ ಘೋಷಣೆ ಮಾಡೋದು ಮಾತ್ರ ಭಾರತ ಸರ್ಕಾರವೇ. ಹೌದು, ಈ ಘೋಷಣೆ ಮಾಡುವಾಗ ಅವ್ರಿಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು, ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅಂತೇಳಿ. ಯಾಕಂದ್ರೆ ರೆಕಮೆಂಡೇಶನ್ ಮಾಡಿದ್ದೆಲ್ಲದನ್ನೂ ಕೂಡ ಘೋಷಣೆ ಮಾಡಲ್ಲ. ಅವ್ರಿಗೆ ಎಷ್ಟು ಬೇಕೋ ಅದರಲ್ಲಿ, ಎಷ್ಟು ಸಮಾಧಾನ ಪಡಿಸೋದಕ್ಕೆ ಏನ್ ಬೇಕೋ ಆ ತಂತ್ರವನ್ನ ಮಾಡ್ತಾರೆ ಹೊರತು ಯೋಗ್ಯ ಬೆಲೆಯನ್ನ ಘೋಷಣೆ ಮಾಡೋದಿಲ್ಲ. ಆ ರೈತರು ಒದ್ದಾಡಬಾರದು, ಎಲ್ಲೋ ಒಂದ್ ಕಡೆ ಸಾಲ ಮನ್ನಾ ಅನ್ನುವ ನೆಪದಲ್ಲಿ ಇದನ್ನ ಮಾಡ್ತಿದ್ದೀರಿ. ರಾಜಕೀಯದವರು ಮಾತಾಡ್ತಿದ್ದಾರೆ, ಅವ್ರಿಗೆ ಬೆಲೆ ಸಿಕ್ಬಿಟ್ರೆ ಅವರೇ ಖುಷಿ ಪಟ್ಬಿಡ್ತಾರೆ, ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅನ್ನೋದು ದರ್ಶನ್ ಅವರ ಒಂದು ಆಯಾಮದ ಕನ್ಸರ್ನ್ ಆಗಿರೋಕ್ ಸಾಧ್ಯ ಇದೆಯಾ? ಹೌದು, ಯಾಕಂದ್ರೆ ಅವರು ಬೆಲೆ ಸಿಕ್ಬಿಟ್ರೆ ರೈತರು ಇನ್ನ ಬೇರೆ ಏನು ಕೇಳಲ್ಲ ಅನ್ನುವಂತ ಒಂದು ಆಲೋಚನೆ ಇರಬಹುದು. ಆದ್ರೆ ಇರುವಂತ ಸಾವಿನ ದೌಡೆಯಲ್ಲಿರ್ತಕ್ಕಂತ ರೈತರು ಉಳಿಲಿಕ್ಕೆ ಇದೊಂದು ತೀರ್ಮಾನಕ್ಕೆ ಸರ್ಕಾರಗಳು ಬರಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಅದನ್ನ ಅರಿವನ್ನ ತಗೊಂಡು ದರ್ಶನ್ ಅವರು ಮುಂದೆ ಆಲೋಚನೆ ಮಾಡ್ಲಿ ಅಂತ ಹೇಳ್ತೇನೆ. ಅಂದ್ರೆ ಬೆಳೆನೆ ಬಂದಿಲ್ಲ ಅಂದ್ಮೇಲೆ ರೈತ ಬದುಕೋದೇ ಕಷ್ಟ ಆಗ್ತಿದೆ, ಬೆಂಬಲ ಬೆಲೆ ಎಲ್ಲಿಂದ ಬಂತು ಅಂತ. ಸೊ ಆ ಸಾಲ ಮನ್ನಾ ಆದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಜೀವ ಬರುತ್ತೆ ರೈತನಿಗೆ ಅಂತಾನ ಸರ್? ಇಲ್ಲ ಸರ್, ನಾನು ಪದೇ ಪದೇ ಹೇಳ್ತಾ ಇರ್ತೀವಿ, ಈ ಬೆಂಬಲ ಬೆಲೆ ಅನ್ನೋದು ತಪ್ಪು, ಇದು ಅನ್ಸೈಂಟಿಫಿಕ್. ಯಾಕೆ ಅಂದ್ರೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ. ಈಗ ಭಾರತ ಸರ್ಕಾರಕ್ಕೆ ಡಾಕ್ಟರ್ ಸ್ವಾಮಿನಾಥನ್ ಅವರು ವರದಿ ಕೊಟ್ಟಿದ್ದಾರೆ, ಕರೆಕ್ಟ್. ಭಾರತ ಸರ್ಕಾರ ಕೂಡ ಅದನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು. ಹೌದು, ಆದ್ರೆ ಯಾಕೆ ತರಲಿಲ್ಲ? ಯಾಕೆ ಬರೀ ಬೆಂಬಲ ಬೆಲೆ ಅಂತ ಹೇಳ್ತಾರೆ? ಈ ಹಂತದಲ್ಲಿ ತಪ್ಪು ನಡೀತಾ ಇದೆ ನಿರಂತರವಾಗಿ. ಇದು ಆ ತಪ್ಪು ದಾರಿಯಿಂದ ಸರಿ ದಾರಿಗೆ ಬರಬೇಕು ಅನ್ನೋದು ನಮ್ದು ಒತ್ತಾಯ ಇದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಪಬ್ಲಿಕ್ ಜೊತೆ ಮಾತಾಡಿದ್ದಕ್ಕೆ ರೈತ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಅವರು.